ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾವು ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ ನೋಡ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಆಗಿತ್ತು. ಈಗ ನೆಕ್ಸ್ಟ್ ಅದರ ಕಂಟಿನ್ಯೂ ಪ್ರಾಬ್ಲಮ್ಸ್ ಇದೆ, ಇನ್ನೊಂದು ಸ್ವಲ್ಪ ಅವ್ನು ನೋಡ್ತಾ ಬನ್ನಿ. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್. ದ ಸ್ಲೋಪ್ ಆಫ್ ಎ ಲೈನ್ which makes an angle of 30 degree and angle of 30 degree into the positive direction of y axis measured as anti-clockwise direction. Find the slope of a line which makes an angle of 30 degree. This is the angle of 30 degree with the positive direction of y axis. So ನಮಗೆ ಬೇಕಾಗಿರೋದು ಸ್ಲೋಪ್ ಆಫ್ ಎ ಲೈನ್ ಅಲ್ವಾ. ಓಕೆ, ವಿಚ್ ಇಸ್ ಎಕ್ಸ್ ಆಕ್ಸಿಸ್, ವಿಚ್ ಇಸ್ ವೈ ಆಕ್ಸಿಸ್, ವಿಚ್ ಇಸ್ ಆರ್ ಆಕ್ಸಿಸ್. ಸೊ ಎ ಲೈನ್ ವಿಚ್ ಮೇಕ್ಸ್ ಎನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ವೈ ಆಕ್ಸಿಸ್ ಮೆಜರ್ಡ್ ಆಸ್ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಮತ್ತೇನಾದ್ರೂ ವಾಟ್ ಇಸ್ ದ ಸ್ಲೋಪ್ ಆಫ್ ಎ ಲೈನ್ ಅಂತ ಕೇಳಿದ್ರಿ ಅಲ್ವಾ. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಎನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ, ಆಂಗಲ್ ಆಫ್ ಡೈರೆಕ್ಷನ್ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ, ದ ಸ್ಲೋಪ್ ಆಫ್ ಎ ಲೈನ್ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸ್ಲೋಪ್ ಆಫ್ ಎ ಲೈನ್ ಎಮ್ ಇಸ್ ಈಕ್ವಲ್ ಟು ಅಬೌಟ್ ಟ್ಯಾನ್ ಥೀಟಾ, ದೆನ್ ಥೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್ 30 ಡಿಗ್ರಿ ವೆನ್ ದ ಲೈನ್ ಇನ್ಕ್ಲೈನ್ಡ್ ಟು ಎಕ್ಸ್ ಆಕ್ಸಿಸ್ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಆಗಿರಬೇಕು. ಬಟ್ ಇದು ವೈ ಆಕ್ಸಿಸ್. ಸೊ ಆಗ ವೈ ಆಕ್ಸಿಸ್ಗೆ ಆದಾಗ ನಾವು ಟ್ಯಾನ್ ಥೀಟಾ ಬರೆದ್ರೆ ತಪ್ಪಾಗುತ್ತೆ. ಸೊ ಆವಾಗ ಎಕ್ಸ್ ಆಕ್ಸಿಸ್ಗೆ ಅದೆಲ್ಲ ಇನ್ಕ್ಲೈನ್ಡ್ ಆಗಿರ್ತಕ್ಕಂಥ ಆಂಗಲ್ ಆಫ್ ಇನ್ಕ್ಲಿನೇಷನ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಈಗ ಆಂಗಲ್ ಆಫ್ ಇನ್ಕ್ಲಿನೇಷನ್ ವೈ ಆಕ್ಸಿಸ್ಗೆ 30 ಡಿಗ್ರಿನ, ಸೊ ಇದು 30 ಪ್ಲಸ್ 90 ಎಷ್ಟು ಇದೆ ಆಂಗಲ್, 90 ಪ್ಲಸ್ 30 120 ಆಗ್ಬಿಡುತ್ತೆ. ಅವಾಗ ಎಕ್ಸ್ ಆಕ್ಸಿಸ್ನ ಆಂಗಲ್ ಆಫ್ ಇನ್ಕ್ಲಿನೇಷನ್ 120 ಡಿಗ್ರಿ ಆಯಿತು. ನಮ್ಗೆ ಎಷ್ಟು ಆಯ್ತು ಆಂಗಲ್ ಆಫ್ ಇನ್ಕ್ಲಿನೇಷನ್ 120 ಡಿಗ್ರಿ. ಓಕೆ, ಸಮಿಷನ್ಸ್ ಅಲ್ಲಿ ಬರ್ತಾ ಹೋಗ್ತೀನಿ ಇವಾಗ. ಎಸ್, ದೇರ್ಫೋರ್ ಅಕಾರ್ಡಿಂಗ್ ಟು ಡಯಾಗ್ರಾಮ್ the slope of a line l which makes angle of inclination angle of inclination with the y axis is 30 degree. Angle of inclination with the y axis is what? 30 degree. Then angle of inclination with x axis is 120 degree. X axis is extra something angle of inclination 120 degree. ಇದು 30 ಡಿಗ್ರಿ ಇತ್ತು ಅಲ್ವಾ. ಇದು ಪ್ಲಸ್ 30, ಇದು 30, ಅಪೋಸಿಟ್ ಆಂಗಲ್ಸ್. ಅವಾಗ ಏನಾಯ್ತು, 30 ಆಯ್ತು. ಇಲ್ಲಿ 90 ಇದೆ, 90 ಪ್ಲಸ್ 30 120. ಎಕ್ಸ್ಟೀರಿಯರ್ ಆಂಗಲ್ ಏನಾಯ್ತು ನಮಗೆ, ಆಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ಎಕ್ಸ್ ಆಕ್ಸಿಸ್ 120 ಡಿಗ್ರಿ. ದೆನ್ ಸ್ಲೋಪ್ ಆಫ್ ಈಸ್ ದೆನ್ ಸ್ಲೋಪ್ ಎಮ್ ಇಸ್ ಈಕ್ವಲ್ ಟು, ಯು ನೋ ದಟ್ ದಟ್ ಇಸ್ ವಾಟ್, ಟ್ಯಾನ್ ಥೀಟಾ. ದೆನ್ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಥೀಟಾ ವ್ಯಾಲ್ಯೂ 120 ಡಿಗ್ರಿ. ಹಿಯರ್ ಥೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್, ದಟ್ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ 90 ಪ್ಲಸ್ 30 ಅಂತ ಬರೀಬೋದಲ್ವಾ. 90 ಪ್ಲಸ್ 30 120. ಎಸ್, ಯು ನೋ ದಟ್ 90 ನೋಡಿದ್ರೆ ಟ್ಯಾನ್ ಚೇಂಜಸ್ ಟು ಕಾಟ್ ಆಂಗಲ್ 30 ಡಿಗ್ರಿ. ಕಾಟ್
30 degree, 90 plus which quadrant? Second quadrant. In the second quadrant, time value negative. Then we know that minus here, I'll get cot 30 degree, cot 30 degree value root 3. So here minus root 3, cot 30 degree value root 3, that is what? Minus root 3. Then the slope of a line which makes an angle of inclination 30 degree with respect to y axis is slope minus root 3. Agar the line is slope, then I get them minus root 3. Okay. Okay. Next question. Find the value of x. Find the value of x for which the points, x comma minus 1, 2 comma 1 and 4 comma 5 are collinear. Okay, sir. ನಮಗೆ ಕೊಲಿನಿಯರ್ ಅಂತ ಕಾನ್ಸೆಪ್ಟ್ ಹೇಳಿದ್ದೆ ನಾನು ನಿಮಗೆ ಏನೇನಿದೆ ಲಾಸ್ಟ್ ತ್ರೀ ಪಾಯಿಂಟ್ಸ್ ಆರ್ ಲೈಸಾನ್ಯ ಲೈನ್ ಅಂತ ಹೇಳಿದ ಕೊಲಿನಿಯರ್ ಅಲ್ವಾ ಲೈನ್ ಇದೆ ಪಾಯಿಂಟ್ ಎ ಇದೆ ಪಾಯಿಂಟ್ ಬಿ ಇದೆ ಪಾಯಿಂಟ್ ಸಿ ಇದೆ ಸೊ ಎ ಬಿ ಸಿ ಆರ್ ವಾಟ್ ಕೊಲಿನಿಯರ್ ಎ ಬಿ ಸಿ ಆರ್ ಕೊಲಿನಿಯರ್ ಇರೋದ್ರ ಕಂಡೀಷನ್ ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ BC is also equal to slope of AC. You got it? ABC are collinear. Slope of AB equal to slope of BC is equal to slope of AC. Puru value equal hai. ABC are collinear. Slope of AB, slope of BC, slope of AC. Puru layout to mandru yar value equal antar tar consider mar tar naor. Puru lagi. Puru equal mar kabe kontrol. Puru equal hai kontrol. Okay. Agar yar dilu ABC are collinear, slope of AB equal to slope of BC equal to slope of AC equal ಆಗಿರುತ್ತಲ್ವಾ ಸೊ ಹಾಗಾದ್ರೆ therefore let the points A of x comma minus 1 and the point B of 2 comma 1 and C of 4 comma 5 are what? Collinear are collinear therefore ABC are collinear therefore slope of AB is equal to slope of AB is equal to slope of BC sir idu AB ante idre x1 y1 x2 y2 agutte point nimge iga slope of AB beku. What is the slope of a line passing through given two points x1 y1 and x2 y2 and slope m is equal to y2 minus y1 divided by x2 minus x1 so y2 minus y1 is 1 plus 1 y2 value minus y1 minus y2 minus plus 1 divided by x2 minus x1 2 minus xi this is the slope of AB slope of BC this is the x1 y1 ಇದೆ ಅವಾಗ ಏನಾಗುತ್ತೆ x2 y2 ಆಗುತ್ತೆ y2 minus y1 5 minus 1 divided by 4 minus 2 x2 minus x1 ಓಕೆ 1 plus 1 2 divided by 2 minus x is equal to 5 minus 1 4 divided by 4 minus 2 2 ones are 2 ones are ಅಲ್ಲಿ 2 ಇದೆ cross multiply ಮಾಡಿ ಅಲ್ಲಿ 2 is equal to cross multiply ಮಾಡಿ ನಾವು ವ್ಯಾಲ್ಯೂ ಏನಾಗಿರುತ್ತೆ 2 into 2 minus x 2 into what 2 minus x ಇಲ್ಲಿ 2 ಆಗಿತ್ತು ಈ 2 minus x ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 is equal to 2 into 2 4 minus 2x minus 2x ಇಲ್ಲಿ ಬಂದ್ರೆ ಗೆಟ್ ಪ್ಲಸ್ 2x ಪ್ಲಸ್ 2 ರೈಟ್ ಸೈಡ್ ಶಿಫ್ಟ್ ಆದ್ರೆ 4 minus 2 ಆಗುತ್ತೆ ಅಲ್ಲಿ 2x is equal to 2 ಗೆಟ್ ಆನ್ಸರ್ x is equal to 1 ABC are collinear. The value of x is equal to what? 1. I get x is equal to 1. Andre, ABC are here what? Collinear. Okay. The next question. Without using distance formula. Without using distance formula. Distance formula now use madagin. Okay. Adu show that the points. Show that the points minus 2 comma minus 1, 4 comma 0, 3 comma 3, minus 3 comma 2 are the vertices of a parallelogram.
So we will consider as first initially vertices na denote martta idini let a of minus 2 comma minus 1 b of 4 comma 0 c of 3 comma 3 and minus d of minus 3 comma 2 minus 3 comma 2 are the vertices of parallelogram. What consider one vertices of parallelogram. Okay, have the vertices of parallelogram. So we know that in the quadrilateral the opposite sides are parallel. In the quadrilateral the opposite sides are parallel, or the opposite sides are parallel of a quadrilateral, then ABCD is what? Parallelogram. Sir, agarre ee opposite sides parallel idave andre conditions use martta hogtivi. Eradu line parallel agidre av eradu line na slopes enagirutte namge equal agirutte. So agarre nodta bani, hence therefore first slope find out martini. Slope of AB and B sides in a slope find out martini. Slope of AB find out what is 0 minus 1 minus into minus plus 1 divided by 4 minus into minus plus 2, that is equal to we get 1 over 6. And then next to slope of BC find out what time. Slope of BC y2 minus y1 3 minus 0 divided by 3 minus 0 divided by 3 minus 4 is equal to 3 divided by minus 1, that is equal to we get minus 3. And then next to slope of CD is equal to CD is equal to 2 minus 3. Slope of CD is equal to 2 minus 3 minus 1 divided by minus 3 minus 3 y to minus x to minus x1 minus 3 2 minus 3 minus 1 divided by minus 6 is equal to 1 over 6. And slope of AD is equal to 2 minus of minus 1 2 minus of minus 1 plus 1 3 divided by minus 3 plus 2. Slope of AD 2 minus of minus 1 plus 3 2 minus y2 minus 1 over 1 AD 2 minus of minus 4. Okay, next minus 3 okay minus 3 minus into minus plus 2 okay 2 plus 1 3 divided by minus 3 2 okay, minus 1 is equal to we get minus 3. Slope of AD is equal to minus 3. Today illa yenu use madilla formula use madradu iste slope of AB andre nimge gotti formula bartilla nodu y2 minus by x2 minus x1. AD AB ಅಂತ ಪಾಯಿಂಟ್ ತಗೊಂಡ್ರೆ x1 y1 x2 y2, BC ಅಂತ ಪಾಯಿಂಟ್ ತಗೊಂಡ್ರೆ x1 y1 x2 y2, CD ಅಂತ ಪಾಯಿಂಟ್ ತಗೊಂಡ್ರೆ x1 y1 x2 y2 ಪಾಯಿಂಟ್. ನೆಕ್ಸ್ಟ್ AD ಅಂತ ಪಾಯಿಂಟ್ ತಗೊಂಡ್ರೆ x1 y1 x2 y2 ಪಾಯಿಂಟ್ಸ್ ತಗೊಂಡಿರ್ತಾರೆ. ಇದೆ ನೋಡಿ ಇಲ್ಲಿ ಇಲ್ಲಿ ದೆರ್ಫೋರ್ ಸ್ಲೋಪ್ ಆಫ್ AB ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ CD ಅಂಡ್ slope of BC is equal to slope of AD. The opposite sides is just only one parallelogram that you consider one by one. In diagram figure by diagram, parallelogram like this. Essentially, A, B, C, D. Okay. AB is parallel to CD. And BC is parallel to AD. AB is parallel to CD. BCD is parallel to AD. Agar sir, slope of BC is equal to slope of AD. Slope of AB is equal to slope of CD. Here to parallel. Yes, therefore, opposite sides
ABCD, quadrilateral ABCD. Opposite sides are parallel and quadrilateral ABCD. Therefore, ABCD is a parallelogram. ABCD is a parallelogram. ABCD is a parallelogram. So, without using distance formula, use model namely slope concept na use madkondivi. Slope of AB, BC, CD, AD, slope tagondivi. Opposite sides enagidave ille parallel agidave. Yak parallel anta bandide andre eradu line na slopes equal bantu andre aa eradu line enagirutte namakilli parallel agirutve. Idu quadrilateral. Opposite sides are parallel. Hence the given quadrilateral is parallelogram. Hence the given quadrilateral is parallelogram. Okay, clear agide alva? Next question. Find the angle between the x-axis and the line joining the points. Line joining the points 3 comma minus 1 and 4 comma minus 2. Sorry, 3 comma minus 1 and 4 comma minus 2. The points are x coordinate is positive, y coordinate is negative. Both the points are same. Lies in which quadrant? Fourth quadrant. ಇನ್ನೊಂದು ಪಾಯಿಂಟ್ ಇರುತ್ತೆ, ಇನ್ನೊಂದು ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ನಾವು 3 ಕಾಮ ಮೈನಸ್ 1 ಪಾಯಿಂಟ್ ಇಸ್ 3 ಕಾಮ ಮೈನಸ್ 1 ಅಂಡ್ 4 ಕಾಮ ಮೈನಸ್ 2 ಅಂಡ್ 4 ಕಾಮ ಮೈನಸ್ 2 3 ಕಾಮ ಮೈನಸ್ 1 ಅಂಡ್ 4 ಕಾಮ ಮೈನಸ್ 2 ಜನರಲ್ ಆಗಿ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಹಾಗಾದ್ರೆ ನಮಗೆ ಬೇಕಾಗಿರೋದು ಏನು ಕೇಳಿದ್ರು ನೋಡಿ, ಇಲ್ಲಿ ಆಂಗಲ್ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಎಕ್ಸ್ ಆಕ್ಸಿಸ್ and the line joining the points. X axis is namge yen beku angle beku. X axis na yav angle alli x axis mattu line iruttakanta angle beku. Hagadre and the line joining the points, aa line eradu point mukantara join agide. Sir, ee line ig nanige slope find out madkondre angle of inclination eno, angle between line and x axis eno anta sigutte. So angle between line and x axis is angle of inclination. Okay, so ಹಾಗಾದ್ರೆ ನಾವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೊಳ್ಳೋದಿಲ್ಲಿ, ದ ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಎ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್, ಸ್ಲೋಪ್ ಆಫ್ ಎ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್, ಜಾಯಿನಿಂಗ್ ದ ಪಾಯಿಂಟ್ಸ್, ಜಾಯಿನಿಂಗ್ ದ ಪಾಯಿಂಟ್ 3 ಕಾಮ ಮೈನಸ್ 1 ಅಂಡ್ 4 ಕಾಮ ಮೈನಸ್ 2, 3 ಕಾಮ ಮೈನಸ್ 1 ಅಂಡ್ 4 ಕಾಮ ಮೈನಸ್ 2, x1 y1 and x2 y2, then slope m is equal to, you know that formula, y2 minus y1 divided by x2 minus x1, that is equal to y2 minus y1 minus 2 plus 1 minus 2 minus 2 minus plus 1 divided by 4 minus 3. You get 1 minus 2 minus 1 divided by 4 minus 2, 1, you get minus 1. Then the slope of a line, m is equal to what? Minus 1. Therefore, the slope of a line, slope of a line, you know that m is equal to what? Tan theta. So this implies tan theta value is equal to what? Minus 1. Minus 1. So agarre tan theta is equal to minus 1 degree tan angle, 45 degree. Yes, minus tan 45 degree. Tan 45 degree value antane. So agarre minus 1 na minus tan 45 anta bartide. Anive tan theta is equal to, ಸರ್ ಟ್ಯಾನ್ ಬರಬೇಕು ಆಂಗಲ್ 180, ಓಕೆ ಮೈನಸ್ 45. ಇವಾಗ ಏನಾದ್ರೆ 180 ನೋಡ್ಬೇಕಲ್ಲ, ಟ್ಯಾನ್ ಬರುತ್ತೆ, ಟ್ಯಾನ್ ಆಗಿರುತ್ತೆ, ಆ್ಯಂಗಲ್ 45 ಆಗುತ್ತೆ. 180 ಮೈನಸ್ ವಿಚ್ ಕ್ವಾಡ್ರೆಂಟ್? 180 ಮೈನಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ನೆಗೆಟಿವ್ ಟ್ಯಾನ್ ಅಂದ್ರೆ ಮೈನಸ್ ಟ್ಯಾನ್ 45, ಅಂದ್ರೆ ಟ್ಯಾನ್ ಆಫ್ 180 ಮೈನಸ್ 45 ಅಂತ ಬರಬಹುದು. ಸೊ ದೇರ್ಫೋರ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ 180 ಮೈನಸ್ 45, 135. ಎರಡು ಸೇಮ್ ಆಗಿದೆ. ಇವ್ ಥೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್. So therefore angle between line and x axis, is 135 degree. Is what? 135 degree angle of inclination. 135 degree bantu ekendra slope namge tan theta is equal to minus 1 aitu. Tan theta is equal to minus 1 andre ಎರಡು ವ್ಯಾಲ್ಯೂ ಬೇರೆ, ಟ್ಯಾನ್ 45 ಡಿಗ್ರಿ ಬಂದ್ವಿ. ಈಗ ಥೀಟಾ ಅಂದ್ರೆ ಆಂಗಲ್ ಆಫ್ ಇನ್ಕ್ಲಿನೇಷನ್, ಇದರಲ್ಲೂ ಕೂಡ ಎರಡು ಈ ಆಂಗಲ್ ಆಫ್ ಇನ್ಕ್ಲಿನೇಷನ್ ಏನಾಗುತ್ತೆ, 135. ದ ಆಂಗಲ್ ಬಿಟ್ವೀನ್ ಲೈನ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಈಸ್ 135 ಡಿಗ್ರಿ. ದ
find the angle between the x-axis and the line. Remember, the angle between line and x-axis is 135 degrees. Okay. Okay. Next problem. The angle between two lines is pi by 4. The angle between two lines is pi by 4. And we have to use here angle between two lines formula. Okay. The angle between line is 2 pi by 4. The slope of one of the line is one by 2. Find the slope of other line. Okay. Given data analytically, slope of one of the line m1 is equal to 1 by 2. Okay. M1 is equal to slope of the line. One line is slope and negative 1 by 2. Find the slope of the other line m2. That is m according to find out. M2 is equal to find out. Then angle between the lines. Angle between the lines. Theta is equal to pi by 4. Angle between the lines, acute angle theta is equal to pi by 4. We know that. Acute angle between the lines. And I can say, you know that tan theta is equal to mod m2 minus m1 divided by 1 plus m1 into m2 is equal to tan theta. Theta acute angle is equal to pi by 4. Pi by 4 is equal to mod m2 value m minus 1 by 2. M1 value, one of the slope of the line is 1 by 2. And 1 plus m into 1 by 2. Okay. So tan 45 degree value 1. Okay. So again, 2m, LCM 200, 2m minus 1 divided by LCM 20, 2 plus m, whole divided by 2, whole divided by 2 get cancer. 2 LCM 2m minus 2, whole divided by 2, 2m plus m divided by 2 get cancer. So modulus remove plus or minus, opposite value, and the modulus function plus or minus. Okay, that is equal to 2m minus 1 divided by 2 plus m. Once we will take plus value and minus value. Once I take plus value to what I am then to what I plus value. Okay. 2m minus 1 divided by 2 plus m is equal to plus 1. Or 2m minus 1 divided by 2 plus m is equal to minus 1. Plus 1 or minus 1. So cross multiply money. 2m minus 1 is equal to 1 into 2 plus m andre 2 plus m agirutte plus m ikkadige bandre 2m minus m is equal to plus 2 agirutte minus 1 alli fixuttanu plus 1 2m minus m m is equal to 2 plus 1 3 agirutte m is equal to 3 and for r inna value enadu 2m minus 1 divided by 2 plus m equal to minus 1 then 2m minus 1 is equal to cross multiply minus 2 minus m minus 1 is the particular order minus 2 minus m minus m is equal to 2m plus m is equal to minus 2 minus 1 is equal to plus 1 3m is equal to minus 1 then we get m is equal to minus 1 by 3 agarre slope of the other line is m equal to 3 or 1 by 3 slope of the other line is 3 minus 1 by 3 3 or minus 1 by 3 one line na slope enu iruttala adu 3 agide 1 by 2 agide innond line slope enu iruttante either 3 or minus 1 by 2 yavaga theta angle theta angle means theta equal to pi for 3 marks ge important problem is 3 or 2 marks ge. Okay, next. Line through the points minus 2 comma 6 and 4 comma 8 on the line ivereddu point mukantra pass aagide is aa line perpendicular to aa line enagide perpendicular to
line through the points, perpendicular to line through the points, 8 comma 12 and x comma 24, 8 comma 12 and x comma 24, find the value of x. Alright, x value find out. Okay, nodi. One line through the points consider one. The first area the line through the point. Minus 2 comma 6 and 4 comma 8. Line through the point. And which is perpendicular to line through the points. Line through the points. 8 comma 12 and x comma 24. Alright, these are the line right now. Perpendicular line. Alright, this is perpendicular to symbol perpendicular. You want to sub perpendicular. Line through the points minus 2 comma 6 4 comma 8 is perpendicular to line through the points 8 comma 12 and x comma 24. Find the value of x. Sorry, da. X value bhe kama ghe. Here line perpendicular either way. If two lines are perpendicular, if their slopes of product is equal to minus 1. Slopes of product equal to, you know that, minus 1. Averdo line na slope na product madidre value in barutha antha nige minus 1. Iga avare heli bidre erdu line perpendicular anta. So agide navu ige erdu line ge slope find out madbodu. Okay na, ren find out madtani slope of, therefore slope of line through, slope of line through the points, line through the points minus 2 comma 6 and 4 comma 8 is m1. A line is slope na nearest point ni m1. Agar m1 is equal to formula namage y2 minus y1 divided by x2 minus x1. So y2 minus y1 andre 8 minus 6, 8 minus 6 divided by 4 plus 2, 4 plus 2, 8 minus 6 2 divided by 6, 2 divided by 6 and 1 over 3. 1 over 3 m1. And next one, the slope of a line through the points, slope of line through the points, line through the points 8 comma 12, 8 comma 12 and x comma 24 is m2. Is what? M2 is slope. M2 is equal to y2 minus y1, 24 minus 12. 24 minus 12 divided by x minus 8 is equal to 24 minus 12, 12 divided by x minus 8, which is what? Slope of a line. Given two lines are what? Given two lines are what? Perpendicular. Given two lines are perpendicular. If and only if you have value, m1 m2 m2 is equal to minus 1. Here two line in either one again. Perpendicular ಆಗಿದೆ ಅವೆರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿರೋದು ಕಂಡೀಷನ್ಸ್ ಇಫ್ ಅಂಡ್ ಓನ್ಲಿ m1 and m2 is equal to minus 1 that is m1 ವ್ಯಾಲ್ಯೂ ಏನಿದೆ 1 over 3 ಇದೆ m1 ವ್ಯಾಲ್ಯೂ 1 over 3 into m2 ವ್ಯಾಲ್ಯೂ ಏನಿದೆ 12 divided by x minus 8 is equal to minus 1 3 1s are 3 4s are minus 1 in the front group ಗೆ ಮಾಡಿ 4 is equal to minus 6 minus 6 minus plus 8 ಅಲ್ಲಿಗೆ ಸರ್ minus 6 equal to plus 6 8 minus 4, you get x is equal to 4. So, if x is equal to, you get what? 4. The value of x is equal to 4. X is equal to 4, agate, given two lines are perpendicular. Agate. Okay, next question. Note the money. If the points h, 0, a, and 0, k lies on a line. ಅಂದರೆ ಒಂದೇ ಲೈನ್ ಮೇಲಿದ್ದವಂತೆ ಯಾವುದು ಪಾಯಿಂಟ್ ಎಚ್ ಕಮ ಜೀರೋ ಎ ಕಮ ಬಿ ಆ್ಯಂಡ್ ಜೀರೋ ಕಮ ತ್ರೀ ಪಾಯಿಂಟ್ಸ್ ಆರ್ ಲೈನ್ಸ್ ಆನ್ ಎ ಲೈನ್ ದೆನ್ ಎ ಬಿ ಸಿ ಆರ್ ಕೊಲಿನಿಯರ್ ಯು ನೋ ದಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕೊಲಿನಿಯರ್ ಕೊಲಿನಿಯರ್ ಕಾನ್ಸೆಪ್ಟ್ನ ನಾವು ಅಪ್ಲೈ ಮಾಡ್ಕೊಂತೀವಿ ಅಂದರೆ ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಬಿ ಸಿ ಆಗಿರ್ಬೇಕು ಅಪ್ಪ ಅವಾಗ ನಾವೇನು ಅಂತ ಹೇಳ್ತೀವಿ ಕೊಲಿನಿಯರ್ ದೆನ್ ಅವಾಗ ಶೋ ದಟ್ ಎ ಬೈ ಎಚ್ ಪ್ಲಸ್ ಬಿ ಬೈ ಕೆ ಇಸ್ ಈಕ್ವಲ್ ಟು ಒನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಕೂಡ ಟೂ ಮಾರ್ಕ್ಸ್ ಕೇಳಿರೋ ಕ್ವಶನ್ಸೇ ಓಕೆ ಪ್ರೂಫ್ ನೋಡ್ತಾ ಬರ್ತೀವಿ ಪ್ರೂಫ್ ಲೆಟ್ ದ ಪಾಯಿಂಟ್ ಎ ಆಫ್ ಎಚ್ ಕಾಮ ಜೀರೋ ಬಿ ಆಫ್ ಎ ಕಾಮ ಬಿ ಆ್ಯಂಡ್ ಸಿ ಆಫ್ ಜೀರೋ ಕಾಮ ಕೆ ಆರ್ ಲೈಸ್ ಆನ್ ಎ ಲೈನ್ ದೆರ್ಫೋರ್ ಎ ಬಿ ಸಿ ಆರ್ ವಾಟ್ ಕೊಲಿನಿಯರ್ ಎ ಬಿ ಸಿ ಆರ್ ಕೊಲಿನಿಯರ್ ಅಲ್ಲಿ ಎ ಬಿ ಸಿ ಆರ್ ಕೊಲಿನಿಯರ್ ಆಗುತ್ತೆ ಅಂದ್ರೆ ಬಟ್ ಓನ್ಲಿ
slope of AB is equal to slope of BC. Slope of AB is equal to slope of BC is equal to slope of AC. ಅದರಲ್ಲಿ ಎರಡು ಈಕ್ವಲ್ ಮಾಡಿ. Slope of AB is equal to slope of BC. Slope of AB is equal to y2 minus y1. So b minus 0. B minus 0. B minus 0 divided by a minus h. Z equal to slope of B is equal to k minus b. K minus b divided by 0 minus c. And so when we are b minus 0 b divided by a minus h is equal to k minus b divided by negative value of minus e. And minus a b multiply mari. Minus a na multiply mari. Akade ikkade value ena agutte ankonni. Minus a b multiply agutte minus a is equal to cross multiply mari. A minus h into a minus h into alige a minus h into k minus b cross matrix minus ab is equal to sir a into k multiply madidre a into k okay minus multiply madi minus h into k minus a into k minus second minus a into k minus a k minus ab minus ab minus h k minus h minus into minus plus h into b minus into minus plus h into b sir ಇಲ್ಲಿ minus ab ಇದೆ plus ab sir minus ab minus ab ಎರಡು ಕಡೆ ಏನಾಗುತ್ತೆ ಕ್ಯಾನ್ಸಲ್ ಈಗ minus h ಗೆ ಇಲ್ಲಿ ಬಂದ್ರೆ ಶಿಫ್ಟ್ ಆದ್ರೆ ನಮ್ಮ ವ್ಯಾಲ್ಯೂ ಏನಾಗುತ್ತೆ ಪ್ಲಸ್ ಆಗುತ್ತೆ ಈಗ ಇಲ್ಲಿ ಉಳಿದಿರೋದು h into b plus h into b plus a into k a into k is equal to ಈ minus h ಗೆ ಇಲ್ಲಿ ಬಂದ್ರೆ plus h ಗೆ plus ಅಲ್ವಾ throw dividing by hk on both side dividing by hk on both side and h into b divided by hk plus a into k divided by hk is equal to hk divided by hk ಇಲ್ಲಿ hh cancel ಆದ್ರೆ b by k plus k k cancel ಆದ್ರೆ a by h is equal to hk cancel get one ನೋಡಿ through that are there abcr collinear at three points are collinear agidre a by h plus b by k is equal to 1 then abcr are what collinear okay sir iduvarigu nimge helirthakantavella ya concept first yen idvala nalake cases use madu slope of a line passing through two point slope of two lines parallel agidre enagirutte conditions two lines perpendicular agidre enagirutte angle between two lines next ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಆಯಿತು ನೆಕ್ಸ್ಟ್ ಕೊಲಿನಿಯರ್ ತ್ರೀ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಇವು ನಾಲ್ಕು ಕೇಸಸ್ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ಸು ಇದರಲ್ಲಿ ಯಾವುದಾದ್ರು ಪ್ರಾಬ್ಲಮ್ ನಿಮಗೆ ಟೂ ಮಾರ್ಕ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಒನ್ ಡಿರೈವೇಷನ್ಸ್ ಕೂಡ ಇರುತ್ತೆ ಈಗ ನೆಕ್ಸ್ಟು ನಿಮಗೆ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಎ ಲೈನ್ಸ್ ಅಂತ ಬರುತ್ತೆ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಎ ಲೈನ್ಸ್ ಅದು ನೋಡ್ತಾ ಬನ್ನಿ ಈಗ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಎ ಲೈನ್ಸ್ various forms of equations of a line various forms of equations of lines ಅದರಲ್ಲಿ ಫಸ್ಟ್ ಒನ್ ನಿಮಗೆ ಗೊತ್ತಿರಂಗೆ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂದ್ರೆ ಏನಾಗಿರುತ್ತೆ ಅಂತ ಫಸ್ಟ್ ಪಾಯಿಂಟ್ ಸರ್ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಸರ್ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಏನು ಸೆಕೆಂಡ್ ಪಾಯಿಂಟ್ ನಿಮಗೆ equation of y axis n equation of y axis equation of x axis and equation of y axis so which is what x axis which is x dash which is y axis and which is y dash which is origin okay so equation of x axis anta helidre equation of x axis anta helidre namage x axis barbeku but y value enagutte zero y value is 0 ಆಗಿರುತ್ತೆ ನಮಗೆ only x axis ಅಷ್ಟೇ ಸಿಗುತ್ತೆ y is equal to 0 ಅವಾಗ ಏನಾಗುತ್ತೆ ಈಕ್ವೇಷನ್ ಆಫ್ x axis ಅಷ್ಟೇ ಉಳಿಯುತ್ತೆ ಈಗ ಈಕ್ವೇಷನ್ ಆಫ್ y axis ಅಷ್ಟೇ ಬೇಕು ಅಂದ್ರೆ x is equal to 0 ಹಾಗಾದ್ರೆ ಈಕ್ವೇಷನ್ ಆಫ್ x axis is y equal to 0 ಈಕ್ವೇಷನ್ ಆಫ್ x axis is y equal to 0 ಈಕ್ವೇಷನ್ ಆಫ್ y axis is x
equal to 0. x equal to 0. So the equation of x-axis is y equal to 0. Equation of y-axis is x equal to 0. X is 0 also on the equation of y-axis. Next part. X equal to 0 on the y-axis. Y is equal to 0 on the x-axis. Then the equation of x-axis y equal to 0. Equation of y-axis x is equal to 0. Okay, next. Vertical lines. Vertical line. Sir, vertical line is the line parallel to y-axis. x is equal to minus c and the line x is equal to generally a plus 7 x axis x is equal to a and x is equal to minus a. Even line a minus a like vertical line generally parallel to y axis. Vertical line a line parallel to which axis? y axis. That is y is equal to k. Vertical line is a line parallel to y axis. That is y is equal to what? K, where k is equal to a r minus a. K is equal to n in the a r minus a. Diagram is equal to vertical line. Vertical line is a line parallel to what? y is equal to k, where k is equal to a r minus a. And if horizontal line is a vertical line, horizontal line. Horizontal line. x axis, y axis, which is what? y is equal to plus b and y is equal to minus b. Okay, y is equal to minus b l. Y is equal to minus b, y dash by birth, y is equal to plus b, and then y axis by birth. Horizontal line, y axis is parallel, x axis is parallel. A line parallel to x axis. That is, y is equal to k parallel to x axis. That is, y is equal to k. X is equal to k and the vertical. So, y equal to k and the vertical. That will change. Vertical lines. X is equal to k, where k is equal to a r minus a. Vertical lines, x is equal to k, y equal to 1, change x is equal to k, k is equal to a r minus a. Horizontal line, a line parallel to x axis is called horizontal line. That is y equal to k, where k is equal to b r minus b is called what? Horizontal line. Okay, horizontal line goto, vertical line goto, equation of x axis goto, y axis goto. These two concepts are related. Next to slope intercept formula. Next concept observe slope intercept formula. Next to 2-point formula. Next to slope point formula, intercept formula, normal formula, general formula. These two could be various forms of equations of lines.
ಇಷ್ಟು ಈ ಕ್ವೆಶ್ಚನ್ಸ್ ಆಫ್ ನೆಕ್ಸ್ಟ್ ಕೇಳ್ತಕ್ಕಂಥ ಈ ಡೆರಿವೇಷನ್ಸ್ ಲೈನ್ಸ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಏನೇನಿದೆಯೋ ಇದನ್ನ ಓಕೆ ಪ್ರಾಕ್ಟೀಸ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು.